ಪ್ರೈಸ್ ದಿ ಲಾರ್ಡ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಶುಭ ಮುಂಜಾನೆ. ಪ್ರಭುವಿನ ಯಥೇಚ್ಛ ವರದಾನ ಆಶೀರ್ವಾದ ಕೃಪೆ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಬನ್ನಿರಿ, ಪ್ರಭುವನ್ನು ಆರಾಧಿಸೋಣ. ಈ ಮುಂಜಾನೆ ಸಮಯದಲ್ಲಿ ನೀವು, ನಿಮ್ಮ ಕುಟುಂಬದವರು, ಬಂಧು ಮಿತ್ರರು ಎಲ್ಲರೂ ಪ್ರಭುವನ್ನು ಆರಾಧಿಸಿರಿ. ಹಲವಾರು ಜನ ಈ ಆರಾಧನೆಯಿಂದ ಆರೋಗ್ಯ, ಸೌಖ್ಯ, ಶಾಂತಿ, ಪ್ರಭುವಿನ ವರದಾನ ಪಡೆದುಕೊಂಡಿದ್ದಾರೆ. ನೀವು ಕೂಡ ಪಡೆದುಕೊಳ್ಳಿರಿ. ಬನ್ನಿರಿ, ಪ್ರಭುವನ್ನು ಆರಾಧಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಕೀರ್ತನೆಯನ್ನು ಆಲಿಸಿ ಧ್ಯಾನಿಸೋಣ. ದೇವರ ವಾಕ್ಯ ಆಲಿಸೋಣ. ಪ್ರಭುವಿನ ವಾಕ್ಯದ ಬಲ, ಶಕ್ತಿ, ಅಧಿಕಾರಯುತ ಪ್ರಭುವಿನ ವಾಕ್ಯ ಆ ಮೂಲಕ ನನಗೆ ನಿಮಗೆ ರಕ್ಷಣೆ ಸಿಗಲಿ. ಸುಂದರವಾಗಿ ಪ್ರಭುವನ್ನು ಸ್ತುತಿಸುತ್ತೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಹೇಗೆ ಪ್ರಭುವನ್ನು ಸ್ಮರಿಸಿಕೊಳ್ಳಬೇಕು. ಕೀರ್ತನೆ 79:71 ನಮಗೆ ಕರೆ ನೀಡುತ್ತಿದೆ. ಕೀರ್ತನೆಗಳು ಬಹಳ ಸುಂದರವಾಗಿ ಮುಂಜಾನೆ ಪ್ರಭುವನ್ನು ಸ್ಮರಿಸುವಂಥದ್ದು, ಅರುಣೋದಯದಲ್ಲಿ ಪ್ರಭುವಿನ ನಾಮಸ್ಮರಣೆ ಮಾಡಲು ನಮಗೆ ಕರೆ ನೀಡುತ್ತವೆ. ಆದ್ದರಿಂದ ಕೀರ್ತನೆ 71 ಬನ್ನಿರಿ, ಆಲಿಸೋಣ. ಆಲಿಸುತ್ತಾ ಧ್ಯಾನಿಸೋಣ. ಎರಡು ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ನೀವು ಇರುವ ಸ್ಥಳದಲ್ಲೇ ಪ್ರಭುವನ ನಾಮಸ್ಮರಣೆ ಮಾಡಿರಿ. ಕೀರ್ತನೆ 71:1 ಆಶ್ರಯ ಕೋರಿ ಹೇ ಪ್ರಭು ನಾ ಬಂದಿರುವೆ, ಆಶಾಭಂಗವಾಗದಿರಲೆಂದು ನಾ ಬೇಡುವೆ. ಸತ್ಯ ಸ್ವರೂಪನೆ ನನ್ನನ್ನು ಬಿಡಿಸಿ ರಕ್ಷಿಸಯ್ಯ, ನನಗೆ ಕಿವಿಗೊಟ್ಟು ಪ್ರಭು ಉದ್ಧರಿಸಯ್ಯ. ನೀನಾಗಿರು ಆಶ್ರಯ ದುರ್ಗ, ಕೋಟೆ ಕೊತ್ತಲು, ನೀನೇ ನನ್ನ ದುರ್ಗ ಕೋಟೆ ನನ್ನನ್ನು ರಕ್ಷಿಸಲು. ದುರುಳರ ಕೈಯಿಂದೆನ್ನನ್ನು ದೇವ ಬಿಡಿಸಯ್ಯ, ಕ್ರೂರ ಕೇಡಿಗರ ವಶದಿಂದೆನ್ನ ತಪ್ಪಿಸಯ್ಯ. ಸ್ವಾಮಿ ದೇವ ನೀನೇ ನನ್ನ ಭರವಸೆ, ಬಾಲ್ಯದಿಂದಲೂ ನೀನೇ ನನ್ನ ನಂಬಿಕೆ. ಹುಟ್ಟಿನಿಂದಲೇ ನಾನು ನಿನಗಂಟಿಕೊಂಡಿರುವೆನಯ್ಯ, ಗರ್ಭದಿಂದಲೇ ನೀ ಎನ್ನನ್ನು ಕರೆ ತಂದೆನಯ್ಯ, ನಿರಂತರವೂ ನಿನ್ನನ್ನು ಕೊಂಡಾಡುತ್ತಿರುವೆನಯ್ಯ. ಹಲವರಿಗೆ ನಾನೊಂದು ಒಗಟು, ನೀ ನನಗೆ ಬಲವಾದ ನೆಲಗಟ್ಟು. ನಿನ್ನ ಗುಣಗಾನ ನನ್ನ ಬಾಯಿ ತುಂಬ, ನಿನ್ನ ಘೋಷಣೆ ನನಗೆ ದಿನದಾದ್ಯಂತ. ವಾಕ್ಯ 12 ಓ ದೇವ ದೂರವಾಗಿರಸಬೇಡಯ್ಯ, ನೆರವಾಗಲು ಬೇಗ ತ್ವರೆ ಮಾಡಯ್ಯ. ಆಶಾಭಂಗವು ದಹಿಸಿ ಬಿಡಲಿ ನನ್ನ ಪ್ರಾಣ ಕಂಟಕರನು, ನಿಂದಾಪಮಾನ ಕವಿದು ಬಿಡಲಿ ನನಗೆ ಕೇಡು ಬಗೆವರನು. ನಾನಂತೂ ನಂಬಿರುವೆ ನಿನ್ನ ನಿರಂತರವಾಗಿ, ನಿನ್ನನ್ನು ಕೀರ್ತಿಸುವೆ ಅಧಿಕಾಧಿಕವಾಗಿ. ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯನೀತಿಯನ್ನು, ವಿವರಿಸಲು ಅಸದಳವಾದ ನಿನ್ನ ಅಗಣಿತ ರಕ್ಷಣೆಯನ್ನು. ಸ್ವಾಮಿ ದೇವ ಸ್ಮರಿಸುವೆನು ನಿನ್ನ ಮಹತ್ ಕಾರ್ಯಗಳನ್ನು, ಪ್ರಕಟಪಡಿಸುವೆನು ನಿನ್ನೊಬ್ಬನ ನ್ಯಾಯನೀತಿಯನ್ನೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಭುವನ್ನು ಸ್ತುತಿಸೋಣ. ಪ್ರಭುವಿನ ನ್ಯಾಯನೀತಿಯನ್ನು, ಪ್ರಭು ಮಾಡಿದ ಉಪಕಾರಗಳನ್ನು ಸ್ಮರಿಸೋಣ. ಈ ಮುಂಜಾನೆ ಸಮಯದಲ್ಲಿ ಬನ್ನಿರಿ, ಪ್ರಭುವಿನ ನಾಮಸ್ಮರಣೆ ಮಾಡೋಣ. ಪ್ರಭುವೇ ನಮಗೆ ರಕ್ಷಣೆ, ಕೋಟೆಯು, ಭದ್ರತೆಯು, ಆಶ್ರಯವು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, 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 ಜೀಸಸ್, ಜೀಸಸ್, ಯೇಸುವೇ, ಯೇಸುವೇ, ಯೇಸುವೇ ಸ್ತೋತ್ರ, ಯೇಸುವಂದನೆ, ಯೇಸುವೇ, ಯೇಸುವೇ. ಪ್ರಭು ಯೇಸುವೇ, ನೀವೇ ನನಗೆ ಆಶ್ರಯ, ಶಕ್ತಿಯು, ಬಲವು, ನನ್ನ ಜೀವನಕ್ಕೆ ದುರ್ಗವು, ಕೋಟೆಯು, ಕುತ್ತಲೆಯು, ರಕ್ಷಣೆಯು. ನೀವೇ ಸತ್ಯ ಸ್ವರೂಪರು, ನನ್ನನ್ನು ರಕ್ಷಿಸುವವರು, ಸಂರಕ್ಷಿಸುವವರು, ಬಿಡಿಸುವವರು, ಎಲ್ಲ ಅಪಾಯ ಕೇಡಿನಿಂದ ರಕ್ಷಿಸುವರು. ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ಬಿಡಿಸಿದ್ದೀರಿ, ರಕ್ಷಿಸಿದ್ದೀರಿ, ಪರಿಶುದ್ಧಗೊಳಿಸಿದ್ದೀರಿ. ನಿಮ್ಮ ಕರುಣೆಗಾಗಿ, ರಕ್ಷಣೆಗಾಗಿ ಸ್ತೋತ್ರ, ವಂದನೆ. ಈ ದಿನದ ಎಲ್ಲ ಕೆಲಸ, ಕಾರ್ಯ, ಎಲ್ಲ ಯೋಜನೆ, ನಮ್ಮ ಕುಟುಂಬ, ಬಂಧು ಮಿತ್ರರು, ಸ್ನೇಹಿತರು, ಮನೆ, ಮಠ, ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತೇವೆ. ಪ್ರಭೇಶ್ವರ, ಈ ಕ್ಷಣದಲ್ಲಿ ನಾವು ಇಂದು ಸ್ಮರಿಸುವ ಪ್ರತಿಯೊಬ್ಬರನ್ನು, ಎಲ್ಲ ಮಗನನ್ನು, ಮಗಳನ್ನು ನಿಮ್ಮ ಕರೆಗಳಲ್ಲಿ ಸಮರ್ಪಿಸುವ ಎಲ್ಲರನ್ನ ಕೃಪೆಯಿಂದ ನೋಡಿರಿ, ಕರುಣೆಯಿಂದ ನೋಡಿರಿ. ನಿಮ್ಮ ಅತಿಶಯ ಕೃಪೆ ಅವರ ಮೇಲಿರಲಿ. ಮತ್ತೇನು ಬರೆದ ಶುಭ ಸಂದೇಶ 8:5 ನೀವು ಶತಾಧಿಪತಿಯ ಮಗನನ್ನು ಗುಣಪಡಿಸುತ್ತೀರಿ. ನನ್ನ ಸೇವಕ ಹಾಸಿಗೆಯಲ್ಲಿ ಮಲಗಿದ್ದಾನೆ ಪಾರ್ಶ್ವವಾಯು ರೋಗದಿಂದ, ಬನ್ನಿರಿ ಗುಣ ಮಾಡಿರಿ ಎಂದು ಕೇಳಿಕೊಳ್ಳುತ್ತಾನೆ. ನೀವು ಅವನನ್ನು ಗುಣಪಡಿಸುತ್ತೀರಿ. ಇನ್ನು ಮನೆಗೆ ಹೋಗು, ನಿನ್ನ ವಿಶ್ವಾಸವೇ ನಿನ್ನ ವಿಶ್ವಾಸದಂತೆ ಆಗುವುದು. ಆ ಕ್ಷಣದಲ್ಲೇ ಆ ಸೇವಕನು ಸ್ವಸ್ಥನಾದನು. ಪ್ರಭುವೇ, ನೀವು ಅವನನ್ನು ಸ್ವಸ್ಥಪಡಿಸಿದಂತೆ ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು, ಮಗಳನ್ನು ಸ್ವಸ್ಥಪಡಿಸಿರಿ, ಆರೋಗ್ಯ ಸೌಖ್ಯದಿಂದ ತುಂಬಿಸಿರಿ. ನಿಮ್ಮಲ್ಲಿ ನಂಬಿಕೆ, ಭರವಸೆ ಇಟ್ಟಿರುವ ಪ್ರತಿಯೊಬ್ಬರನ್ನು ಸಂರಕ್ಷಿಸಿರಿ, ಕಾದಿರಿಸಿರಿ. ಅವರ ಮನಸ್ಸು, ಆತ್ಮ, ಜೀವ ಎಲ್ಲವನ್ನು ಆತ್ಮರ ಚೈತನ್ಯದಿಂದ ತುಂಬಿಸಿರಿ. ಹಾಲೆಲುಯ್ಯ, 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 ಹಾಲೆಲುಯ್ಯ.